ಈಗ ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳು ಕೆಲವು ಸಾರಿ ಇದು ನಿಜವಾಗ್ಲೂ ಅವ್ರ ಆತೋಲೆ ಗಮನಕ್ಕಿದೆಯಾ ಅಥವಾ ದರ್ಶನ್ ಸರ್ ಗಮನಕ್ಕಿದೆಯಾ ಅನ್ನೋಂತ ಕುತೂಹಲ ಇರುತ್ತೆ. ಖಂಡಿತ ಖಂಡಿತ ಗಮನಕ್ಕಿದೆ ಸರ್. ಅದನ್ನ ಆ ಫೋಟೋನ ಅವ್ರು ನೋಡಿ ತುಂಬಾ ಬೇಜಾರಾಗಿದ್ದಾರೆ ಸರ್. ಏನಾಗುತ್ತೆ ಸರ್, ದರ್ಶನ್ ಸರ್ ನಮ್ಗೆ ತುಂಬಾ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್. ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಈ ತರದ ಯಾವುದೇ ಕೆಲಸನೂ ಮಾಡಲ್ಲ ಸರ್ ನಾವು. ಯಾಕಂದ್ರೆ ಇವಾಗಿಂದಲ್ಲ ಸರ್, ಆಲ್ಮೋಸ್ಟ್ ಎಷ್ಟೋ ವರ್ಷಗಳಿಂದನೋ ಫಸ್ಟ್ ಪಾಯಿಂಟ್ ಅವ್ರು ಹೇಳೋದೇ ಅಷ್ಟೇ ಸರ್, ಯಾರು ಏನು ಬೇಕಾದ್ರೂ ಮಾಡ್ಕೊಂಡಿವಿ ಸರ್. ನೀವು ಸೈಲೆಂಟ್ ಆಗಿ ಫಿಲಮ್ಸ್ ಬಂದಾಗ ಫಿಲಂ ಪ್ರಮೋಷನ್ಸ್ ಮಾತ್ರ ಮಾಡಿ ಅಂತ ಹೇಳ್ತಾರೆ ಸರ್. ಅದ್ ಬಿಟ್ಟು ಈ ತರ ಕೆಲಸಗಳು ಈಗ ಅನ್ಎಕ್ಸ್ಪೆಕ್ಟೆಡ್ ಸರ್, ಇದ್ದ ಚಾನ್ಸೇ ಇಲ್ಲ ಸರ್. ಆತರ ಅವ್ರು ಹೇಳಕ್ಕು ಆಗಲ್ಲ, ಹೇಳೋದು ಇಲ್ಲ ಸರ್ ಆತರ ಮನುಷ್ಯ ಸರ್ ಅವರು. ಈಗ ಸಹಜ ಅದು ನೋಡಿದ್ರೆ ಅನ್ಸುತ್ತೆ ಇಂತ ನಿಧಿ ಅಂದ್ರೆ ಇಂತ ಮನಸ್ಥಿತಿಲಿ ಯಾರು ಕೂಡ ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಅಂತ ಅನಿಸ್ತಿದೆ ಮೇಲ್ನೋಟಕ್ಕೆ. ಬಟ್ ಎಲ್ಲ ಒಂದ್ ಕಡೆ ಅಂದ್ರೆ ಈಗ ಗಜಪಡೆ ಅನ್ನುವಂತಹ ಪೇಜ್ ಅಲ್ಲೇ ಪೋಸ್ಟ್ ಆಯ್ತು ಅನ್ನುವಂಥದ್ದು ಅದು ನಿಮಗೆ ಸಂಬಂಧಪಟ್ಟಿರುವಂತ ಪೇಜ್ ಅಥವಾ ಫೇಕ್ ಪೇಜ್ ಹೇಗೆ ಅನ್ನೋದು? ಇಲ್ಲ ಇಲ್ಲ ಸರ್, ಖಂಡಿತ ಅದು ಫೇಕ್ ಪೇಜ್ ಸರ್. ಸರ್ ಇವಾಗ ಏನಾಗುತ್ತೆ ಸರ್, ನೀವು ಪೇಜಸ್ ನೇಮ್ ನ ಸೆಕೆಂಡ್ ಸೆಕೆಂಡ್ ಗೆ ಏನ್ ಬೇಕಾದ್ರೂ ಮಾಡಬಹುದು ಸರ್. ಚೇಂಜಸ್ ನೇಮ್ ಚೇಂಜಸ್ ಮಾಡ್ಕೋಬಹುದು ಸರ್. ಇನ್ನೊಂದೇನಾಗಿದೆ, ಈ ಫೇಕ್ ಐಡಿಗಳಲ್ಲಿ ತುಂಬಾ ಮಾಡ್ತಾರೆ ಸರ್. ಬಟ್ ಅದು ಯಾರು ಇವಾಗ ಅದು ನಮ್ ಬಾಸ್ ಫ್ಯಾನ್ ಅಥವಾ ಬೇರೆ ಹೀರೋ ಫ್ಯಾನ್ ತಂದಿಟ್ಟು ತಮಾಷೆ ನೋಡ್ಬೇಕು ಅಂತ ಮಾಡ್ತಾರ ಸರ್. ಇವಾಗ ನೀವು ಪಾಯಿಂಟ್ ಹೇಳ್ತಾರೆ, ಅದಕ್ಕೆ ಹೇಳ್ತೀನಿ ಸರ್. ಇದೇ ಪೋಸ್ಟ್ ಮೀನಮ್ಮದು ಕೂಡ ಹಾಕಿದ್ದಾರೆ ಸರ್, ಸೇಮ್ ವರ್ಷನ ಸೇಮ್ ಮೀನಮ್ಮದು ಕೂಡ ಹಾಕಿದ್ದಾರೆ ಸರ್. ಅವಾಗ ಏನ್ ಹೇಳ್ತೀರಾ ಸರ್? ಓಕೆ ಸರ್, ಅದೇ ಈಗ ನಿನ್ನೆಯಿಂದ ಅಂದ್ರೆ ಅಶ್ವಿನಿ ಮೇಡಮ್ ಬಗ್ಗೆ ಓಡಾಡ್ತಾ ಇರೋ ಪೋಸ್ಟ್ ಅನ್ನ ನೋಡಿ ಸರ್ ಏನ್ ಹೇಳಿದ್ರು, ಏನ್ ನಿಮ್ಗೆ ಏನಂತ ಹೇಳ್ತಾ ಇದೀನಲ್ಲ ಸರ್, ಆ ಪೋಸ್ಟ್ ನ ನೋಡಿ ಖಂಡಿತ ಅವ್ರಿಗೆ ತುಂಬಾ ಮನ್ಸು ಬೇಜಾರಾಗಿದೆ ಸರ್. ಆಕ್ಚುಲಿ ಯಾರೇ ಆಗ್ಲಿ ಸರ್, ಹೆಣ್ಮಕ್ಳು ಬರ್ತಾರೆ ಸರ್, ಯಾವ್ದೇ ಹೀರೋ ಫ್ಯಾನ್ಸ್ ಗಳಾಗ್ಲಿ ಸರ್, ಖಂಡಿತ ಈ ತರ ಹಾಕಿ ಅಂತ ಹೇಳಲ್ಲ ಸರ್. ಅದರಲ್ಲೂ ದರ್ಶನ್ ಸರ್ ಅಂತೂ ನಿಜವಾಗ್ಲೂ ಸರ್ ನೀವು ಮಾತಾಡಿರ್ಬೇಕಾದ್ರೆ ತುಂಬಾ ಕಡೆ ನೋಡಿರ್ಬೋದು ಸರ್, ಹೆಣ್ಮಕ್ಳು ಅಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಸರ್, ಚಾನ್ಸ್ ಇಲ್ಲ ಸರ್ ಅವ್ರ ಬಾಯ್ನಲ್ಲಿ. ಇದುವರೆಗೂ ಸರ್ ಅವ್ರ ಫ್ಯಾನ್ಸ್ ಗೆ ಈ ತರ ನೀವು ಮಾಡಿ ಅಟ್ಲೀಸ್ಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮಾಡಿ ಅಂತ ಯಾವ್ದೇ ಕಾರಣಕ್ಕೂ ಹೇಳಿಲ್ಲ ಸರ್, ಹೇಳೋದಿಲ್ಲ ಸರ್. ಅವ್ರು ಹೇಳೋದು ಒಂದೇ ಒಂದ್ ಮಾತು ಸರ್, ಪ್ರಮೋಷನ್ಸ್ ಮಾಡಿ, ನಿಮ್ ಪಾಡು ನೀವು ಮೂವಿ ಪ್ರಮೋಷನ್ಸ್ ಮಾಡಿ, ಬೇರೆ ಯಾವ್ದಕ್ಕೂ ಇನ್ವಾಲ್ವ್ ಆಗ್ಬೇಡಿ ಸರ್. ಇಷ್ಟೇ ಸರ್ ಅವ್ರು ಹೇಳೋದು. ಓಕೆ, ನಾನು ಅದೇ ಹೇಳ ಸರ್. ಈಗ ಏನಾಗ್ತಾ ಇದೆ ಗೊತ್ತಾ ಸರ್, ಯಾವಾಗ್ಲೂ ಪ್ರತಿಯೊಂದು ಫಿಲಂ ರಿಲೀಸ್ ಟೈಮ್ ಅಲ್ಲಿ ಈ ತರ ಆಗುತ್ತೆ ಸರ್. ಮತ್ತೊಂದ್ ಏನ್ ಗೊತ್ತಾ ಸರ್, ಬೇರೆ ಇರೋ ಫ್ಯಾನ್ಸ್ ಗಳು ಅಷ್ಟೇ ಸರ್, ಅವರು ಆತರ ಮಾಡಿದಾಗ ಕೆಲವು ಫ್ಯಾನ್ಸ್ ಇರ್ತಾರೆ ಸರ್, ಅವರು ಕೂಡ ಟ್ರಾವೆಲ್ ಮಾಡೇ ಮಾಡ್ತಾರೆ ಸರ್. ಏನಾಗುತ್ತೆ ಇವಾಗ, ಒಂದ್ ಕೈನಲ್ಲಿ ಚಪ್ಪಾಳ ಹೊಡಿಯಕ್ ಆಗಲ್ಲ ಸರ್, ಎರಡು ಕೈ ಸೇರಿದ್ರೆ ಮಾತ್ರ ಸರ್ ಚಪ್ಪಾಳ ಹೊಡಿಯಕ್ ಆಗಲ್ಲ. ಓಕೆ, ಈ ತರ ಬಂದಾಗ ಇದನ್ನ ನಿರೀಕ್ಷೆ ಮಾಡಿರಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್, ಅವರು ಇದು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದಾರೆ ಅಥವಾ ಬೇರೆ ಯಾರು ಈ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದಾರೆ ಸರ್. ಇವಾಗ ನೀವು ನೋಡಿ ಸರ್, ನಿನ್ನೆ ಅವ್ರಿಗೆ ಆಪರೇಷನ್ ಆಗಿದೆ ಸರ್, ನಿನ್ನೆ ಆಪರೇಷನ್ ಆಗಿದೆ, ನಿನ್ನೆ ಸಂಜೆ ಆ ಪೋಸ್ಟ್ ನೋಡಿದಾರೆ, ನಿನ್ನೆ ಸಂಜೆ ಕಾಲ್ ಮಾಡಿದ್ದಾರೆ ಸರ್, ಯಾರು ಮಾಡಿರೋದು ಇದು, ಇದು ತುಂಬಾ ದೊಡ್ಡ ತಪ್ಪು, ಚೆಕ್ ಮಾಡಿ, ಬೇರೆಯವ್ರು ಮಾಡಿರ್ತಾರೆ, ಬೇರೆಯವ್ರು ಮಾಡಿ ನಮ್ಮ ಮೇಲೆ ಆಗ್ತಾ ಇರ್ತಾರೆ ಸುಮ್ಮನೆ. ನಮ್ಗೆ ಹೇಳಿದ್ರು ಸರ್, ಬೇರೆಯವ್ರು ಯಾರೋ ಮಾಡಿರ್ತಾರೆ, ಮಾಡಿ ನಮ್ಮ ಮೇಲೆ ಆಗ್ತಾ ಇದಾರೆ, ನೋಡಿ ಚೆಕ್ ಮಾಡಿ, ಸುಮ್ನೆ ಈ ತರ ಎಲ್ಲ ಮಾಡೋದು ತಪ್ಪಲ್ವಾ ಇದು, ಸುಮ್ನೆ ನಮ್ಮ ಹೆಸರುಗೆ ಬರುತ್ತೆ ಅದು. ಇದೇನಾಗ್ತಾ ಇದೆ ಸರ್, ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ನಿಜವಾಗೂ ಸರ್ ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟು ಡಿಸ್ಅಡ್ವಾಂಟೇಜ್ ಇದೆ ಸರ್. ಬೇಕು ಬೇಕು ಅಂತಾನೆ ಪ್ರತಿಯೊಂದಕ್ಕೂ ಸರ್. ಇವಾಗ ದರ್ಶನ್ ಸರ್ ಫೋಟೋ ಹಾಕೊಂಡ್ಬಿಟ್ರೆ ದರ್ಶನ್ ಸರ್ ಫ್ಯಾನ್ ಅನ್ಕೊಂಡ್ಬಿಡ್ತಾರೆ, ಇಲ್ಲ ಬೇರೆ ಹೀರೋ ಫೋಟೋಗಳು ಹಾಕೊಂಡ್ಬಿಟ್ರೆ ಅವ್ರು ಫ್ಯಾನ್ ಅನ್ಕೊಂಡ್ಬಿಡ್ತಾರೆ. ಈ ತರ ಎಲ್ಲ ಆಗ್ತಾ ಇದೆ ಸರ್. ಆಕ್ಚುಲಿ ಸರ್ ಸಹಜ, ಈಗ ಒಂದು ಸಹಜವಾಗಿ ನಿಮ್ಗೂ ಕೂಡ ಒಂದು ಸಂದೇಶ ರವಾನೆ ಮಾಡುವಂತ ಸಂದರ್ಭ, ಜೊತೆಗೆ ಏನಾದ್ರೂ ನೀವುಗಳು ಈ ತರ ನಿಮ್ಮ ಅಂದ್ರೆ ಬಾಸ್ ಹೆಸರನ್ನ ಬಳಕೆ ಮಾಡ್ಕೊಡ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಅದ್ರ ಮೇಲೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಹಿನ್ನೆಲೆ ಕಂಪ್ಲೇಂಟ್ ಕೊಡುವಂತದ್ದು ಅಥವಾ ಅದನ್ನೇನಾದ್ರು ಮಾಹಿತಿ ಪಡೆಯುವಂತ ಕೆಲಸಗಳು ಏನಾದ್ರು ಆಗ್ತಾ ಇದೆಯಾ ಹೇಗೆ ಅಂತ ಸರ್? ಆಗ್ತಾ ಇದೆ ಸರ್. ನಾವು ಕೂಡ ಆಕ್ಚುಲಿ ಅದು ಯಾರ್ದು ಐಡಿ ಏನು ಯಾವ ತರ ಅಂತೇಳಿ ನಾವು ಎಲ್ಲೆಲ್ಲಿಂದ ಅದನ್ನ ತೆಗಿಸ್ಬೇಕು ನಾವು ತೆಗಿಸ್ತಾ ಇದೀವಿ ಸರ್. ಓಕೆ ಓಕೆ ನಾ ಸರ್, ನಾವು ಆಕ್ಚುಲಿ ದರ್ಶನ್ ಫ್ಯಾನ್ಸ್ ದರ್ಶನ್ ಸರ್ ಆಗಲಿ ಇದಕ್ಕೆ 101% ಎಂಟರ್ಟೈನ್ ಮಾಡಲ್ಲ ಸರ್. ಪ್ರತಿಯೊಂದು ಹೆಣ್ಣು ಮಕ್ಕಳಿಗಾಗ್ಲಿ ಅಥವಾ ಯಾರಿಗೆ ಆಗ್ಲಿ ಸರ್, ನಾವು ರೆಸ್ಪೆಕ್ಟ್ ಕೊಡ್ಬೇಕು ಸರ್. ಸರಿ ಸರ್, ಸರಿ ಸರ್. ಏನಾದ್ರೂ ದರ್ಶನ್ ಸರ್ ಮಾತಾಡಿದ್ದಾರೆ ಸರ್, ದರ್ಶನ್ ಸರ್ ಮಾತಾಡಿದ್ದಾರೆ, ದರ್ಶನ್ ಸರ್ ಕಡೆಯಿಂದ ಯಾರು ಐಡಿ ಕ್ರಿಯೇಟ್ ಮಾಡಿರೋದು ಏನ್ ಮಾಡ್ತಾ ಇದಾರೆ ಅದನ್ನು ಕೂಡ ಚೆಕ್ ಮಾಡಕ್ ಹೇಳಿದ್ದಾರೆ ಸರ್. ಅದು ಆಗ್ತಾ ಇದೆ ಸರ್, ಚೆಕ್ ಮಾಡಿಸ್ತಾ ಇದೀವಿ ಸರ್. ಅದು ಯಾರೇ ಆಗಿರ್ಬೋದು ಸರ್, ನಾವು ಬಿಡಲ್ಲ ಸರ್, ನಾವು ತೆಗಿಸ್ತೀರಿ ಸರ್. ಯಾಕಂದ್ರೆ ಅದು ಸರಿ ಅಲ್ಲ ಸರ್. ಅದು ಆಕ್ಚುಲಿ ಎಲ್ಲೋ ಯಾರೋ ಕುತ್ಕೊಂಡು ಸುಮ್ನೆ ದರ್ಶನ್ ಸರ್ ಹೆಸರಿಗೆ ಮಸಿ ಬೀಳ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಕೆಲಸಗಳು ಮಾಡಿದ್ರೆ ನಾವು ಎಂಟರ್ಟೈನ್ ಮಾಡಲ್ಲ ಸರ್. ಸರಿ ಸರ್, ಸಹಜವಾಗಿ ಸಾಕಷ್ಟು ಸಂದರ್ಭದಲ್ಲಿ ಈ ರೀತಿ ಫ್ಯಾನ್ಸ್ ವಾರ್ಗಳು ಆಗ್ತಾ ಇರುತ್ತೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಕೊನೆಯದಾಗಿ ಫ್ಯಾನ್ಸ್ ವಾರ್ಗೆ ಎಂಟರ್ಟೈನ್ಮೆಂಟ್ ಮಾಡಬಾರ್ದು ಸರ್. ಸರ್, ಕನ್ನಡ ಫಿಲಂ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಸರ್ ಈಗ ನೀವೇ ನೋಡಿರ್ಬೋದು ಸರ್, ಕಾಟೇರ ಸಿನಿಮಾ ಬಂದ ಮೇಲೆ ಸರ್ ಕನ್ನಡ ಫಿಲಂ ಇಂಡಸ್ಟ್ರಿಗೆ ನಿಜವಾಗ್ ಹೇಳ್ಬೇಕು ಅಂದ್ರೆ ಒಂದ್ ಜೀವ ಬಂದಂಗ ಆಯ್ತು ಸರ್. ಯಾವ ಒಂದ್ ಫಿಲಮ್ಸ್ ಕೂಡ ಅಷ್ಟು ತುಂಬಾ ಚೆನ್ನಾಗಿ ಹೋಗ್ತಾ ಇರ್ಲಿಲ್ಲ ಸರ್. ಯಾವೊಂದು ಥಿಯೇಟರ್ಸ್ ಗಳು ಎಷ್ಟು ಅನುಭವ ಕಷ್ಟ ಅನುಭವಿಸ್ತಾ ಇದ್ರು ಸರ್, ಎಷ್ಟು ಥಿಯೇಟರ್ಸ್ ಗಳು ಇವಾಗ ತುಂಬಾ ಖುಷಿ ಆಗಿದ್ದಾರೆ ಸರ್, ಎಷ್ಟು ಥಿಯೇಟರ್ ಓನರ್ಸ್ ಗಳು ಖುಷಿ ಆಗಿದ್ದಾರೆ ಸರ್. ಓಕೆ.
ಥ್ಯಾಂಕ್ ಯು ಸರ್. ಸರ್ ಏನಾದ್ರು ಡೆವಲಪ್ಮೆಂಟ್ ಆದ್ರೆ ಒಂದು ಅಪ್ಡೇಟ್ ಮಾಡಿ ಸರ್. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.